ರಾಹುಲ್ ಕನ್ವಲ್ಲು ಈ ರೀತಿ ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ ಬಡವರು ಬಡವರೇ ಆಗ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಅಂತ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದು ಹಾಗಿದ್ರೆ ಎಲ್ಲರೂ ಬಡವ್ರು ಮಾಡಬೇಕಾ ನಾವು ದೇಶದಲ್ಲಿ ಅನ್ನೋ ಥರ ಉತ್ತರ ಕೊಟ್ಟರು ಈ ರೀತಿ ಉತ್ತರ ಕೊಡೋದ್ರ ಮೂಲಕ ಮೋದಿಯವರು ದೇಶದ ಅಭಿವೃದ್ಧಿ ಮಾದರಿಯ ಬಗ್ಗೆನೇ ರೀತಿಂಕ್ ಮಾಡಬೇಕಾದಂಥ ಗಂಭೀರ ಪ್ರಶ್ನೆಗೆ ಒಬ್ಬ ಪ್ರಧಾನಿ ಇಷ್ಟು ಸಿಲ್ಲಿಯಾಗಿ ಇಷ್ಟು ಇಷ್ಟು ಕ್ಷುಲ್ಲಕವಾಗಿ ಉತ್ತರ ಕೊಡಬಲ್ಲ ಅಂತ ತೋರಿಸ್ಕೊಂಡ್ರು ಮತ್ತು ಅತ್ಯಂತ ಸ್ಪಷ್ಟವಾಗಿ ಈ ರೀತಿ ಉತ್ತರ ಕೊಡೋದ್ರ ಮೂಲಕ ಮೋದಿಯವರು ತಾನು ಈ ದೇಶದ ಶ್ರೀಮಂತರ ಅದರಲ್ಲೂ ಅತಿ ಶ್ರೀಮಂತರ ಪರವಾಗಿದ್ದೇನೆ ಹೊರತು ಬಡವರ ಪರವಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಂಡ್ರು ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ನಾಲ್ಕು ಜನ ಜರ್ನಲಿಸ್ಟ್ಗಳಿಗೆ ಒಂದು ಇಂಟರ್ವ್ಯೂ ಕೊಟ್ಟರು ಆ ಒಂದು ಇಂಟರ್ವ್ಯೂನಲ್ಲಿ

ಥಾಮಸ್ ಪಿಕೆಟಿ ಒಳಗೊಂಡಂತೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು ಇಂಡಿಯಾದ ಅಭಿವೃದ್ಧಿ ಮಾದರಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತಂದ್ರೆ ಇಂಡಿಯಾದಲ್ಲಿ ಕೆಲವು ವರ್ಷಗಳಿಂದ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಅಂದ್ರೆ ಇಡೀ ಇಂಡಿಯಾದ ಗ್ರೋತ್ ಮಾಡಲ್ ಏನಿದೆ ಅದು ಕೆ ಶಿಫ್ಟ್ ಗ್ರೋತ್ ಮಾಡಲ್ ಆಗ್ತಾ ಇದೆ ಅಂದ್ರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ ಬಡವರು ಇನ್ನೂ ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಈ ಒಂದು ಅಭಿವೃದ್ಧಿ ಮಾಡೆಲ್ ಈ ರೀತಿ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ರಾಹುಲ್ ಕನ್ವಲ್ ಅವರು ಮೋದಿಯವರಿಗೆ ಪ್ರಶ್ನೆ ಕೇಳಿದರು ಈ ಪ್ರಶ್ನೆ ಕೇಳಿದ್ರದ್ದ ಹಿಂದೆ ಅವರೇನು ತಾಮಿಸ್ ಪಿಕೇಟಿ ಅವರು ಸೇರಿದಂತೆ ಕೆಲವು ಅರ್ಥಶಾಸ್ತ್ರಜ್ಞರು ಒಂದು ಅಧ್ಯಯನ ಮಾಡಿದರೆ ಅಂತ ಹೇಳಿದರು ಅಧ್ಯಯನದ ಒಟ್ಟು ಟೈಟಲ್ ಏನು ಅಂತಂದರೆ ಇನ್ಕಮ್ ಅಂಡ್ ವೆಲ್ತ್ ಇನ್ಇಕ್ವ್ಯಾಲಿಟಿ ಇನ್ ಇಂಡಿಯಾ ನೈನ್ಟೀನ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ದ ರೈಸ್ ಆಫ್ ಬಿಲಿಯನಿರ್ ರಾಜ್ ಅಂತ ಅಂದರೆ ಇಂಡಿಯಾದಲ್ಲಿ ಇನ್ಇಕ್ವ್ಯಾಲಿಟಿ ಹೇಗಿತ್ತು ಹೇಗಾಗ್ತಾ ಬಂತು ಇತ್ತೀಚಿನ ವರ್ಷಗಳಲ್ಲಿ ಇನ್ ಅಸಮಾನತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಹಲವಾರು ಪ್ರಮುಖ ನ್ಯೂಸ್ ಪೇಪರ್ಗಳಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಕೂಡ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬೇಸಿಸ್ ಮೇಲೆ ಬಿಸ್ನೆಸ್ ಸ್ಟಡೀಸ್ ಮ್ಯಾಗ್ಝೈನ್ ನಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಏನಂತ ಬರೀತಾರೆ ಅಂತಂದ್ರೆ ಇಂಡಿಯಾದಲ್ಲಿ ಇನಿಕ್ವಾಲಿಟಿ ಅತಿ ಹೆಚ್ಚಿನ ಇನಿಕ್ವಾಲಿಟಿ ಕಡೆಯ ನೂರು ವರ್ಷಗಳಲ್ಲಿ ಆಗಿದೆ ಅನ್ನೋ ಈ ರಿಪೋರ್ಟ್ ಪ್ರಕಾರ ಅಂತ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಬರ್ತದೆ ಟೈಮ್ ಮ್ಯಾಗ್ಝೈನ್ ಅಲ್ಲಿ ಹೇಳ್ತಾರೆ ಬ್ರಿಟಿಷರ ಆಡಳಿತದಲ್ಲಿ ಎಷ್ಟಿತ್ತು ಈ ದೇಶದಲ್ಲಿ ಇನಿಕ್ವಾಲಿಟಿ ಅದಕ್ಕಿಂತ ಅತಿ ಹೆಚ್ಚಿನ ಇನಿಕ್ವಾಲಿಟಿ ಈಗ ಈ ದೇಶದಲ್ಲಿ ಇದೆ ಅಂತ ಟೈಮ್ ಮ್ಯಾಗ್ಝಿನ್ ಹೇಳುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಏನು ಹೇಳುತ್ತೆ ಅಂತಂದರೆ ಈ ರಿಪೋರ್ಟ್ ಪ್ರಕಾರ ಏನು ಈ ದೇಶದ ಇನ್ ಇದೆಯೋ ಇದು ನಮ್ಮ ದೇಶದ ಅಭಿವೃದ್ಧಿ ಮಾದರಿಯನ್ನು ಬದಲಾವಣೆ ಮಾಡಬೇಕಾಗಿರೋದ್ರ ಬಗ್ಗೆ ಪ್ರಶ್ನೆಗಳನ್ನ ಇದೆ ಅನ್ನೋ ಥರ ಮಾತಾಡುತ್ತೆ ಸೊ ಒಟ್ಟಾರೆಯಾಗಿ ಆ ರಿಪೋರ್ಟು ಹಲವಾರು ಅಂಕಿಅಂಶಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಅಧ್ಯಯನ ಮಾಡಿರ್ತಕ್ಕಂಥ ರಿಪೋರ್ಟು ಮತ್ತು ಆ ರಿಪೋರ್ಟ್ ಏನು ಹೇಳ್ತಾ ಇದೆಯೋ ಇಡೀ ಇಂಡಿಯಾದಲ್ಲಿ ಕಡೆಯ ನೂರು ವರ್ಷಗಳಲ್ಲಿ ಅತಿ ಹೆಚ್ಚಿನ ಆರ್ಥಿಕ ಅಸಮಾನತೆ ಉಂಟಾಗಿದೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಗ್ಯಾಪ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮಗೂ ಗೊತ್ತಿರತಕ್ಕಂಥ ಹಲವಾರು ಅಂಕಿಅಂಶಗಳಿಂದ ಸರ್ಕಾರದ ಅಂಕಿಅಂಶಗಳಿಂದಲೇ ಸಾಬೀತಾಗಿರ್ತಕ್ಕಂಥ ಒಂದು ವಿಷಯ ಆರ್ ಬಿ ಐ ಕೂಡ ತನ್ನ ರಿಪೋರ್ಟ್ನಲ್ಲಿ ಕಡೆಯ ಐವತ್ತು ವರ್ಷಗಳಲ್ಲೇ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಂದರೆ ಸಾಮಾನ್ಯ ಮಧ್ಯಮ ವರ್ಗದ ಕೆಳಮಧ್ಯಮ ವರ್ಗದ ಬಡವರ್ಗದ ಕುಟುಂಬಗಳಲ್ಲಿ ಏನೋ ಅವರು ಸೇವಿಂಗ್ಸ್ ಅಂತ ಮಾಡ್ಕೊಳ್ತಾರೆ ಆ ಹೌಸ್ ಹೋಲ್ಡ್ ಸೇವಿಂಗ್ಸು ಕಡೆ ಐವತ್ತು ವರ್ಷಗಳಲ್ಲೇ ಅತಿ ಕಡಿಮೆ ಆಗಿದೆ ಅಂತ ಆರ್ ಬಿ ಐನ ಇತ್ತೀಚಿನ ರಿಪೋರ್ಟ್ ಕೂಡ ಹೇಳಿದೆ ಅದೇ ರೀತಿ ಇನ್ಇಕ್ವಾಲಿಟಿ ರಿಪೋರ್ಟ್ ಪ್ರಕಾರ ಈ ದೇಶದ ಒಟ್ಟು ಸಂಪತ್ತಿನಲ್ಲಿ ನಲವತ್ತು ಪರ್ಸೆಂಟಷ್ಟು ಸಂಪತ್ತು ಕೇವಲ ಒಂದು ಪರ್ಸೆಂಟು ಅತಿ ಶ್ರೀಮಂತರ ಕೈಯಲ್ಲಿದೆ ಅನ್ನೋದನ್ನು ಕೂಡ ಆ ರಿಪೋರ್ಟ್ ಹೇಳ್ತಾ ಇದೆ ಸೊ ಒಟ್ಟಾರೆಯಾಗಿ ಸರ್ಕಾರದ ಅಂಕಿಅಂಶಗಳು ಆರ್ ಬಿ ಐನ ಅಂಕಿಅಂಶಗಳು ಮತ್ತು ಅದನ್ನೆಲ್ಲ ಇಟ್ಕೊಂಡು ಮಾಡಿರತಕ್ಕಂಥ ಈ ರಿಪೋರ್ಟು ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಸಾಬೀತಾಗ್ತಕ್ಕಂಥ ಅಂಶ ಏನು ಅಂತಂದರೆ ಹೌದು ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ ಅದರಲ್ಲೂ ಅತಿ ಶ್ರೀಮಂತರು ಇನ್ನಷ್ಟು ಅತಿ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಅನ್ನೋದು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಇಡೀ ಆಡಳಿತದಲ್ಲಿ ಪ್ರಧಾನಮಂತ್ರಿಯಾಗಿ ತಮ್ಮ ಆಡಳಿತವನ್ನು ಶ್ರೀಮಂತರ ಪರವಾದ ಪಾಲಿಸಿಗಳನ್ನ ಮಾಡ್ತಾ ಸಾಮಾನ್ಯವಾಗಿ ಶ್ರೀಮಂತರ ಪರವಾಗಿ ನೀವು ಪಾಲಿಸಿಗಳ್ ಮಾಡಿದಾಗ ಬರ ಬಡವರ ವಿರೋಧಿಯೇ ಆಗಿರ್ತವೆ ಇದಕ್ಕೆ ಒಂದು ಎರಡು ಮೂರು ಉದಾಹರಣೆಗಳನ್ನ ಕೊಡೋದಾದರೆ ನಿಮಗೆ ಗೊತ್ತಿದೆ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೂ ಮೊದಲು ತಮ್ಮ ಭಾಷಣದಲ್ಲಿ ಘೋಷಣೆ ಮಾಡಿದರು ಏನಂತ ಅಂತಂದರೆ ತಾನು ಪ್ರಧಾನಮಂತ್ರಿಯಾದ ಮೊದಲ ಸಹಿ ಏನು ಅಂತಂದರೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ರೈತರ ಸಾಲ ಮನ್ನಾ ಮಾಡಿದ್ದಿದ್ದರೆ ಈ ದೇಶದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಅನುಕೂಲ ಆಗಿರ್ತಾ ಇತ್ತು ಬಡವರಿಗೆ ಅನುಕೂಲ ಆಗಿರ್ತಾ ಇತ್ತು ಬಡ ರೈತರಿಗಂತೂ ಇನ್ನೂ ಹೆಚ್ಚಿನ ಅನುಕೂಲ ಆಗಿರ್ತಾ ಇತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಮೋದಿಯವರಿಗೆ ಬೇಕಾಗಿದ್ದಿದ್ದು ಮೂರರಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಮಾತ್ರ ಆದರೆ ತಾನೇ ಕೊಟ್ಟಿದ್ದ ಪ್ರಾಮಿಸ್ನಂತೆ ರೈತರ ಸಾಲ ಮನ್ನಾ ಮಾಡದ ಮೋದಿ ಈ ದೇಶದ ಅತಿ ಶ್ರೀಮಂತರ ಹದಿನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ರೈಟ್ ಆಫ್ ಮಾಡಿದ್ದಾರೆ ಇದು ಒಂದು ಉದಾಹರಣೆ ಮೋದಿಯವರ ಆಡಳಿತ ಕಡೆಯ ಹತ್ತು ವರ್ಷಗಳಲ್ಲಿ ಶ್ರೀಮಂತರ ಪರವಾಗಿತ್ತೇ ಹೊರತು ಬಡವರ ಪರವಾಗಿರಲಿಲ್ಲ ಅನ್ನಲಿಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಈ ದೇಶದ ಬಡವರು ಕೆಳಮಧ್ಯಮ ವರ್ಗದವರು ಮತ್ತು ಮಧ್ಯಮ ವರ್ಗದವರು ಇಷ್ಟು ಜನ ಸೇರಿದರೆ ಹತ್ತಿರ ನೂರಿಪ್ಪತ್ತೈದು ಕೋಟಿಯಷ್ಟು ಜನಸಂಖ್ಯೆ ಆಗ್ತದೆ ಈ ಬಹುಸಂಖ್ಯಾತ ಜನರ ಮೇಲೆ ಜಿ ಎಸ್ ಟಿ ಮೂಲಕ ಬೆಲೆ ಏರಿಕೆ ಮಾಡ್ದ ಮಾಡ್ತಾ ಬಂದಂತ ಮೋದಿ ಈ ಬಡವರಿಗೆ ಈ ದೇಶದ ಬರು ಬಹುಸಂಖ್ಯಾತರಿಗೆ ಅನುಕೂಲ ಆಗುವಂಥ ಏನನ್ನೂ ಮಾಡಿದ ಮೋದಿ ಬೆಲೆ ಏರಿಕೆ ಮಾಡ್ತಾ ಬಂದರು ಇದರಿಂದ ಬಹುಸಂಖ್ಯಾತರಿಗೆ ತೊಂದರೆ ಆಯಿತು ನಿರುದ್ಯೋಗ ಜಾಸ್ತಿ ಆಯ್ತಾ ಬಂತು ಈ ದೇಶದಲ್ಲಿ ಇದರಿಂದ ಬಹುಸಂಖ್ಯಾತರಿಗೆ ತೊಂದರೆ ಆಯ್ತಾ ಬಂತು ಆದರೆ ಇದೇ ಸಮಯದಲ್ಲಿ ಶ್ರೀಮಂತ ಕಾರ್ಪೊರೇಟ್ ಕಂಪ್ನಿಗಳ ಕಾರ್ಪೊರೇಟ್ ಟ್ಯಾಕ್ಸ್ ಏನಿತ್ತು ಅದನ್ನು ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟ್ ಗಳಿಸಿದರು ಇದರಿಂದ ಪ್ರತಿ ವರ್ಷ ಕಾರ್ಪೊರೇಟ್ ಕಂಪ್ನಿಗಳಿಗೆ ಒಟ್ಟಾರೆಯಾಗಿ ಎರಡು ಲಕ್ಷ ಕೋಟಿಯಷ್ಟು ಲಾಭ ಆಯಿತು ಹೆಚ್ಚಿನ ಲಾಭ ಶ್ರೀಮಂತ ಕಾರ್ಪೊರೇಟ್ ಕಂಪ್ನಿಗಳಿಗಾಯಿತು ಅದೇ ಸಮಯದಲ್ಲಿ ಮೋದಿಯವರು ಎಲ್ ಈ ದೇಶದ ಬಹುಸಂಖ್ಯಾತರ ಕಷ್ಟವನ್ನು ಮತ್ತಷ್ಟು ಜಾಸ್ತಿ ಮಾಡೋ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದರು ನಿಮಗೆ ನೆನಪಿರಬಹುದು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಲಾಕ್ಡೌನ್ ಮಾಡಿದರು ಇಡೀ ದೇಶದ ಜನ ಕಷ್ಟದಲ್ಲಿದ್ದಾಗಲೂ ಕೂಡ ಆ ವರ್ಷದ ಮಾರ್ಚ್ ಮತ್ತು ಮೇ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅತಿ ಹೆಚ್ಚು ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದರು ಮೋದಿಯವರು ಈ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವಾಗ ಜಾಸ್ತಿ ಆಯಿತು ಅವರು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರಿಂದ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಆಯಿತು ಅತಿ ಹೆಚ್ಚು ಕಷ್ಟ ಆಗಿದ್ದು ಈ ದೇಶದ ಬಹುಸಂಖ್ಯಾತರಿಗೆ ಆದರೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ರಿಂದ ಈ ದೇಶದ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಆಯಿತು ಇದೇ ಕಾರಣಕ್ಕೆ ಕೊರೋನಾ ಬಂದಂಥ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಇಡೀ ದೇಶದ ಜಿ ಡಿ ಪಿ ಮೈನಸ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಇಡೀ ದೇಶದ ಜಿ ಡಿ ಪಿ ಬಿದ್ದೋಗಿದ್ದರೂ ಕೂಡ ಈ ದೇಶದಲ್ಲಿ ಅದೇ ವರ್ಷ ಐವತ್ತು ಜನ ಹೊಸ ಬಿಲಿಯ ನೀರುಗಳು ಉಟ್ಕೊಂಡ್ರು ಅಂದರೆ ಮೋದಿಯವರ ಒಟ್ಟು ಪಾಲಿಸಿ ನಿಮಗಿಂದ ಅರ್ಥ ಆಗ್ತದೆ ಮೋದಿಯವರ ಪಾಲಿಸಿ ಈ ದೇಶದ ಕೇವಲ ಮ್ಯಾಕ್ಸಿಮಮ್ ಅಂದರೆ ಹದಿನೈದು ಕೋಟಿ ಜನರ ಪರವಾಗಿತ್ತು ಇತ್ತ ಕಡೆ ನೂರಿಪ್ಪತ್ತೈದು ಕೋಟಿ ಜನರ ವಿರೋಧಿಯಾಗಿತ್ತು ಮೋದಿಯವರ ಪಾಲಿಸಿ ಅದೇ ಕಾರಣಕ್ಕೆ ಇಡೀ ದೇಶದ ಇತಿಹಾಸದಲ್ಲೇ ಕಳೆದ ನೂರು ವರ್ಷಗಳಲ್ಲೇ ಅತ್ಯಂತ ಹೆಚ್ಚಿನ ಅಸಮಾನತೆ ಆರ್ಥಿಕ ಅಸಮಾನತೆ ಈ ದೇಶದಲ್ಲಿ ಇವತ್ತು ಕಾಣಿಸ್ತಾ ಇದೆ ಮೋದಿಯವರ ಹತ್ತು ವರ್ಷಗಳ ಆಡಳಿತದಲ್ಲಿ ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಸಿಕ್ಕಾಬಟ್ಟೆ ಜಾಸ್ತಿಯಾಗಿದೆ ಶ್ರೀಮಂತರು ಅದರಲ್ಲೂ ಅತಿ ಶ್ರೀಮಂತರು ಮತ್ತಷ್ಟು ಅತಿ ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ ಬಡವರು ಮತ್ತಷ್ಟು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಇದೇ ಕಾರಣಕ್ಕೆ ಆ ಒಂದು ಇಂಟರ್ವ್ಯೂನಲ್ಲಿ ರಾಹುಲ್ ಕನ್ವಲ್ ಅವರು ಕೇಳಿದ್ದು ಈ ದೇಶದ ಅಭಿವೃದ್ಧಿ ಕೆ ಶೇಪ್ ಕೆ ಶೇಪ್ ಅಭಿವೃದ್ಧಿ ಅಂತ ಕರೀತಾರೆ ಅಂದರೆ ಶ್ರೀಮಂತರು ಅತಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾ ಇರೋದು ಬಡವರು ಮತ್ತಷ್ಟು ಕೆಳಗಿಳಿತಾ ಇರೋದು ಈ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ರಾಹುಲ್ ಕನ್ವಾಲ್ ಅವರು ಕೇಳಿದ್ದು ಹಾಗಾಗಿ ಒಟ್ಟು ಅಂಕಿ ಅಂಶಗಳನ್ನ ಮತ್ತು ವರ್ಲ್ಡ್ ಇನಿಕ್ವಾಲಿಟಿ ರಿಪೋರ್ಟನ್ನು ಎಲ್ಲವನ್ನೂ ಇಟ್ಕೊಂಡು ನೋಡಿದಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹೌದು ಈ ದೇಶದಲ್ಲಿ ಕಡೆಯ ಹತ್ತು ವರ್ಷಗಳಲ್ಲಿ ಅಸಮಾನತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹಾಗಾಗಿ ರಾಹುಲ್ ಕನ್ವಾಲ್ ಅವರು ಹೇಳಿ ಕೇಳಿದ ಪ್ರಶ್ನೆ ಏನಿತ್ತು ಅದು ಅತ್ಯಂತ ಮುಖ್ಯವಾದ ದೇಶದ ಅಭಿವೃದ್ಧಿ ಮಾದರಿಯ ಬಗ್ಗೆನೇ ಯೋಚನೆ ಮಾಡಬೇಕಾದಂಥ ಪ್ರಶ್ನೆ ಅದು ಈ ಪ್ರಶ್ನೆಗೆ ಮೋದಿಯವರು ಏನು ಉತ್ತರ ಕೊಟ್ಟಿದ್ದಾರೆ ಅಥವಾ ಮೋದಿಯವರು ಏನು ಉತ್ತರ ಕೊಡಬಹುದಾಗಿತ್ತು ಮೋದಿಯವರು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಿದ್ರೆ ಏನು ಕೊಡಬಹುದಾಗಿದ್ದವರು ಹೌದು ಈ ದೇಶದ ಬಡವರಿಗೆ ಸಹಾಯ ಆಗಲಿ ಅಂತನೇ ನಾನು ಕಾರ್ಪೊರೇಟ್ ಟ್ಯಾಕ್ಸನ್ನು ಮೂವತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಗೆಳಿಸಿದೆ ಯಾಕೆ ಅಂತಂದರೆ ಆ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಕಂಪನಿಗಳು ಬಂದು ಈ ದೇಶದಲ್ಲಿ ಹೊಸ ಹೊಸ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡ್ತವೆ ಆ ಹೊಸ ಹೊಸ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದರಿಂದ ಹೆಚ್ಚು ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಕ್ಕಿದಾಗ ಸಂಪಾದನೆ ಆಗುತ್ತೆ ಸಂಪಾದನೆ ಆದಾಗ ಅವರ ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ ಅವರ ಕೊಳ್ಳುವ ಶಕ್ತಿ ಜಾಸ್ತಿ ಆದಾಗ ಇನ್ಡೈರೆಕ್ಟಾಗಿ ಅವರು ತಮ್ಮ ಸಂಪಾದನೆ ಮಾಡಿದ ಹಣವನ್ನು ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡೋದ್ರಿಂದ ಇಂಡೈರೆಕ್ಟಾಗಿ ಇನ್ನೂ ಹಲವಾರು ಸಾವಿರಾರು ಲಕ್ಷಾಂತರ ಜನಕ್ಕೆ ಅವ್ರಿಗೂ ಕೂಡ ಇನ್ಕಮ್ ಜಾಸ್ತಿ ಆಗುತ್ತೆ ಈ ರೀತಿ ಒಂದು ಟ್ರಿಕಲ್ ಡೌನ್ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದೆ ಆದರೆ ಕಾರ್ಪೊರೇಟ್ ಟ್ಯಾಕ್ಸ್ನ ಅಷ್ಟು ಕಡಿಮೆ ಮಾಡಿ ದೇಶದ ಬೊಕ್ಕಸಕ್ಕೆ ವಾರ್ಷಿಕ ಎರಡು ಲಕ್ಷ ಕೋಟಿ ನಷ್ಟ ಆದರೂ ಪರವಾಗಿಲ್ಲ ಅದು ಅದು ಈ ರೀತಿಯ ಬೆಳವಣಿಗೆಯಿಂದ ಉದ್ಯೋಗ ಸೃಷ್ಟಿ ಅದರಿಂದ ಸಂಪಾದನೆ ಜಾಸ್ತಿ ಆಗೋದು ಬಡ ಜನರಿಗೆ ಈ ರೀತಿಯ ಒಂದು ಎಫೆಕ್ಟಿಂದ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಇಳಿಸಿದ್ರಿಂದ ನಷ್ಟ ಆಯಿತು ಅದು ಕೂಡ ತುಂಬಿಕೊಳ್ಳುತ್ತೆ ಅದು ಕೂಡ ಅಲ್ಲಿಗಲ್ಲಿಗೆ ಸರಿದೂಗಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಪಾಲಿಸಿ ತಂದೆ ಆದರೆ ನಾನು ಅಂದುಕೊಂಡ ರೀತಿಯಲ್ಲಿ ನಾವು ಲೆಕ್ಕ ಹಾಕಿದ ರೀತಿಯಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಲಿಲ್ಲ ಅದರಿಂದ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಆದ್ದರಿಂದ ಇನ್ಇಕ್ವಾಲಿಟಿನ ಸರಿ ಮಾಡಲಿಕ್ಕೆ ಒಂದು ಮಟ್ಟಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ಈ ಪಾಲಿಸಿನ ರೀವಿಸಿಟ್ ಮಾಡ್ತೀನಿ ಈ ಪಾಲಿಸಿನ ಬೇರೆ ರೀತಿ ಬದಲಾವಣೆ ಮಾಡಿ ಇನ್ಯಾವುದಾದ್ರೂ ಇನ್ ಕಡಿಮೆ ಮಾಡುವಂಥ ಈ ದೇಶದ ಬಹುಸಂಖ್ಯಾತರನ್ನು ಮೇಲೆತ್ತುವಂಥ ಪಾಲಿಸಿಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಉತ್ತರವನ್ನು ಪ್ರಾಮಾಣಿಕವಾಗಿ ಕೊಟ್ಟಿದರೆ ಮೋದಿಯವರು ಪಡ್ಬೋದಾಗಿತ್ತು ಅಥವಾ ಮೋದಿಯವರು ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಿದ್ದಿದ್ರೆ ಅವರು ಈ ದೇಶದ ಬಹುಸಂಖ್ಯಾತ ಜನರ ಸಂಪಾದನೆ ಜಾಸ್ತಿ ಆಗಬಹುದಾದ ಯಾವುದಾದ್ರೂ ಒಂದೆರಡು ತಾವು ತಂದಿರೋ ಪಾಲಿಸಿಗಳ್ಗೆ ಉದಾಹರಣೆ ಕೊಟ್ಟು ಅಂಕಿಅಂಶಗಳನ್ನೂ ಕೊಟ್ಟು ಅವರ ಹತ್ರ ಇದ್ದಿದ್ರೆ ಅಂಕಿಅಂಶಗಳು ಅಂದರೆ ಇದಕ್ಕೆ ಪೂರಕವಾದ ಅಂಕಿಅಂಶಗಳು ಇದ್ದಿದ್ದರೆ ಅಂಕಿಅಂಶಗಳನ್ನು ಕೊಟ್ಟು ನಾನು ಹೌದು ಈ ದೇಶದ ಬಡ ಜನರ ಸಂಪಾದನೆಯನ್ನು ಜಾಸ್ತಿ ಮಾಡಲಿ ಮಾಡಲಿಕ್ಕೋಸ್ಕರನೇ ಈ ರೀತಿ ಕೆಲವು ಪಾಲಿಸಿಗಳು ತೊಗೊಂಬಂದಿದ್ದೀವಿ ಈ ಪಾಲಿಸಿಗಳು ತಕ್ಷಣ ನಮಗೆ ರಿಸಲ್ಟ್ ಕೊಡಲ್ಲ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ ಅನ್ನೋ ಥರ ಬುದ್ಧಿವಂತಿಕೆ ಉತ್ತರವನ್ನಾರು ಕೊಡ್ಬೋದಾಗಿತ್ತು ರಾಹುಲ್ ಕನ್ವಲ್ಲು ಈ ರೀತಿ ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗ್ತಾಯಿದೆ ಬಡವರು ಬಡವರೇ ಆಗ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಅಂತ ಕೇಳಿದಾಗ ಮೋದಿಯವರು ಉತ್ತರ ಕೊಟ್ಟಿದ್ದು ಹಾಗಿದ್ರೆ ಎಲ್ಲರೂ ಬಡವರು ಮಾಡ್ಬೇಕಾ ನಾವು ಈ ದೇಶದಲ್ಲಿ ಅನ್ನೋ ಥರ ಉತ್ತರ ಕೊಟ್ಟರು ಈ ರೀತಿ ಉತ್ತರ ಕೊಡೋದ್ರ ಮೂಲಕ ಮೋದಿಯವರು ದೇಶದ ಅಭಿವೃದ್ಧಿ ಮಾದರಿಯ ಬಗ್ಗೆನೇ ರೀತಿಂಕ್ ಮಾಡಬೇಕಾದಂಥ ಗಂಭೀರ ಪ್ರಶ್ನೆಗೆ ಒಬ್ಬ ಪ್ರಧಾನಿ ಇಷ್ಟು ಸಿಲ್ಲಿಯಾಗಿ ಇಷ್ಟು ಇಷ್ಟು ಕ್ಷುಲ್ಲಕವಾಗಿ ಉತ್ತರ ಕೊಡಬಲ್ಲ ಅಂತ ತೋರಿಸ್ಕೊಂಡ್ರು ಮತ್ತು ಅತ್ಯಂತ ಸ್ಪಷ್ಟವಾಗಿ ಈ ರೀತಿ ಉತ್ತರ ಕೊಡೋದ್ರ ಮೂಲಕ ಮೋದಿಯವರು ತಾನು ಈ ದೇಶದ ಶ್ರೀಮಂತರ ಅದರಲ್ಲೂ ಅತಿ ಶ್ರೀಮಂತರ ಪರವಾಗಿದ್ದೇನೆ ಹೊರತು ಬಡವರ ಪರವಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಂಡ್ರು ಅವರು ಮಾತುಗಳಲ್ಲಿ ತಾನು ಬಡವರ ಪರ ಅಂತ ತೋರಿಸ್ಕೊಳ್ತಾ ಇದ್ರು ಕೃತಿಯಲ್ಲಿ ಶ್ರೀಮಂತರ ಪರ ಇದ್ದರು ಆದರೆ ಈ ಇಂಟರ್ವ್ಯೂನಲ್ಲಿ ಮಾತಿನಲ್ಲೂ ಕೂಡ ತಾನು ಶ್ರೀಮಂತರ ಪರ ಅಂತ ತೋರಿಸ್ಕೊಂಡ್ರು ಕಡೆಗೆ ಈ ರೀತಿಯ ಭಾರತದ ಅಭಿವೃದ್ಧಿ ಮಾದರಿಯನ್ನೇ ರೀತಿಂಗ್ ಮಾಡಬೇಕಾದಂಥ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಗಂಭೀರ ಪ್ರಶ್ನೆಗೆ ಸರಿಯಾದ ಕನ್ವಿನ್ಸಿಂಗ್ ಆದ ಉತ್ತರ ಕೊಡುವಷ್ಟು ನಾಲೆಡ್ಜು ಮೋದಿಯವ್ರಿಗೆ ಇಲ್ಲವೇನೋ ಅಂತ ನೋಡಿದವರಿಗೆ ಅನುಮಾನ ಬರೋ ರೀತಿ ಕೂಡ ಮೋದಿಯವರು ಮಾಡಿದರು ಒಟ್ಟಾರೆಯಾಗಿ ಸ್ನೇಹಿತರೆ ಒಬ್ಬ ಪ್ರಧಾನಮಂತ್ರಿ ಯಾವತ್ತಿದ್ರೂ ಕೂಡ ದೇಶದ ಎಲ್ಲರನ್ನೂ ಒಟ್ಟಿಗೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕು ಆ ರೀತಿಯ ಪಾಲಿಸಿಗಳನ್ನ ರೂಪಿಸಬೇಕು ಅದರಲ್ಲೂ ಯಾವುದೇ ಒಂದು ದೇಶದಲ್ಲಿ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಯಾರು ಬಡವರು ಕೆಳ ಮಧ್ಯಮ ವರ್ಗದಿರೋದರೋ ಮಧ್ಯಮ ವರ್ಗದವರಿದ್ದಾರೋ ಇವರೆಲ್ಲ ಸೇರಿದ್ರೆ ಈ ದೇಶದ ಬಹುಸಂಖ್ಯಾತರಾಗ್ತಾರೆ ಆಗ್ತಾರೆ ನೂರಿಪ್ಪತ್ತೈದು ಕೋಟಿ ಇವರೇ ಬರ್ತಾರೆ ಸೊ ಇವರ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸ ಮಾಡಬೇಕು ಯಾರೇ ಪ್ರಧಾನಮಂತ್ರಿ ಆದರೂ ಯಾಕೆ ಅಂತಂದರೆ ನಮ್ಮ ದೇಶ ಉದಾಹರಣೆನ ತೊಗೊಂಡ್ರೆ ನೂರಿಪ್ಪತ್ತೈದು ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಮಧ್ಯಮ ವರ್ಗ ಕೆಳಮಧ್ಯಮ ವರ್ಗ ಬಡವರ್ಗ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನಗಳ ಆದಾಗ ಅವರ ಸಂಪಾದನೆ ಜಾಸ್ತಿ ಆದಾಗ ಆಗ ಏನಾಗುತ್ತೆ ಅಂತಂದರೆ ಅವರು ತಮ್ಮ ತಾವು ಮಾಡಿದ ಸಂಪಾದನೆ ಮಾಡಿದ ಹಣವನ್ನು ಅಗತ್ಯಗಳಿಗೋಸ್ಕರ ಖರ್ಚು ಮಾಡ್ತಾರೆ ಆಗ ಆರ್ಥಿಕ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಆಗ್ತದೆ ಆದರೆ ಇಷ್ಟು ದೊಡ್ಡ ಸಂಖ್ಯೆಯ ಜನ ಹಿಂದುಳಿದಾಗ ಅದು ದೇಶದ ಒಟ್ಟು ಆರ್ಥಿಕ ಪ್ರಗತಿಯ ಮೇಲೆ ಕೂಡ ದೊಡ್ಡ ಕೆಟ್ಟ ಪರಿಣಾಮ ಬೀರ್ತದೆ ಹಾಗಾಗಿ ಯಾವುದೇ ಪ್ರಧಾನಮಂತ್ರಿ ಈ ದೇಶದ ಎಲ್ಲರನ್ನೂ ಒಟ್ಟಿಗೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಅದರಲ್ಲೂ ಈ ದೇಶದ ಬಹುಸಂಖ್ಯಾತರನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಕೆಲಸಗಳಿಗೆ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸ ಮಾಡಬೇಕು ಆದರೆ ಪ್ರಧಾನಮಂತ್ರಿ ಏನು ಮಾಡಿದ್ದಾರೆ ಈ ದೇಶದ ಬಹುಸಂಖ್ಯಾತರಿಗಿಂತ ಹೆಚ್ಚಾಗಿ ಈ ದೇಶದ ಅತಿ ಅತಿ ಶ್ರೀಮಂತರಾದ ಕೆಲವೇ ಕೆಲವರ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಈ ದೇಶದ ಸಮಗ್ರ ಅಭಿವೃದ್ಧಿ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರಿದೆ ಈಗಾಗಲೇ ನೀವು ಗಮನಿಸಿರ್ಬೋದು ಮನ್ಮೋಹನ್ ಸಿಂಗ್ರವರ ಹತ್ತು ವರ್ಷದ ಆಡಳಿತದಲ್ಲಿ ಈ ದೇಶದ ಸರಾಸರಿ ಜಿ ಡಿ ಪಿ ಅಭಿವೃದ್ಧಿಯಾಗಿದ್ದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟು ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಈ ದೇಶದ ಸರಾಸರಿ ಜಿ ಡಿ ಪಿ ಅಭಿವೃದ್ಧಿಯಾಗಿದ್ದು ಕೇವಲ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಮೋದಿಯವರೇನಾದರೂ ಈ ದೇಶದ ಬಹುಸಂಖ್ಯಾತರ ಅಭಿವೃದ್ಧಿ ಬಗ್ಗೆಯೂ ಗಮನ ಕೊಟ್ಟಿದ್ದಿದ್ರೆ ಆಗ ಈ ದೇಶದ ಜಿ ಡಿ ಪಿಯು ಕೂಡ ಇನ್ನೂ ಹೆಚ್ಚಿನ ಪ್ರಗತಿ ಕಾಣ್ತಾ ಇತ್ತು ಅನ್ನೋದು ಅರ್ಥಶಾಸ್ತ್ರದ ಬೇಸಿಕ್ಸ್ ಗೊತ್ತಿರುವ ಕೂಡ ಅರ್ಥ ಆಗುತ್ತೆ ಸೊ ಇದು ವಾಸ್ತವ ಸೊ ಹೀಗೆ ಈ ದೇಶದ ಅತಿ ಶ್ರೀಮಂತರ ಪರವಾಗಿ ಮಾತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ದೇಶದ ಬಹುಸಂಖ್ಯಾತರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಯವರು ಈ ಚುನಾವಣೆ ಮುಗಿದ ಮೇಲೆ ಮತ್ತೊಮ್ಮೆ ಪ್ರಧಾನಿಯಾಗಿ ಏನಾದರೂ ಬಂದರೆ ಈ ದೇಶದ ಬಹುಸಂಖ್ಯಾತರ ಗತಿ ಏನು ಈ ದೇಶದ ಅಭಿವೃದ್ಧಿಯ ಗತಿ ಏನು ಈ ದೇಶದ ಭವಿಷ್ಯದ ಗತಿ ಏನು ಅನ್ನೋದನ್ನು ನಾವು ನೀವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ